ವಿಜಯನಗರ ಸಾಮ್ರಾಜ್ಯದ ನಾಯಕ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರವರ ಜಯಂತಿಯನ್ನು ಪುಲಿಕೇಶಿ ನಗರದ ಕಾವಲಬಯಲ ಸಂದ್ರದಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರು ಮತ್ತು ಕ್ಷೇತ್ರದ ನೂತನ ಶಾಸಕರಾದಂತಹ ಎಸಿ ಶ್ರೀನಿವಾಸ್ ಅವರ ಜೊತೆಗೂಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ನಾಡಪ್ರಭು ಕೆಂಪೇಗೌಡರವರ 514ನೇ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಿದ್ದಾರೆ. ಅವ್ರಿಗೂ ನಮ್ಮ ಗ್ರಾಮದ ಪರವಾಗಿ ಒಂದು ಇದ್ದಾರೆ, ಅವ್ರಿಗೂ ಒಂದು ವೇದಿಕೆ ಪರವಾಗಿ ಅದು ಮೇಡೇ ನಾವೆಲ್ಲ ಅವ್ರ ಜೊತೆ ಇರೋಣ, ಅವ್ರ ಸಾಥ್ ಕೊಡೋಣ, ಸಹಕಾರ ಕೊಡೋಣ ಅಂತ ಅನ್ನೋದೇ ಉದ್ದೇಶ. ನಾವೆಲ್ಲ ಏನು ಒಂದು ಒಳ್ಳೆಯ ರೀತಿಯಲ್ಲಿ ಕೆಂಪೇಗೌಡ ಮುಂದಾಲೋಚನೆ ಇಟ್ಕೊಂಡು ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನ ಎಲ್ಲ ಮಾಡಿದ್ದಾರೆ, ಅವುಗಳನ್ನೆಲ್ಲ ನಾವು ಉಳಿಸ್ಕೊಬೇಕು. ನಮ್ಗೆ ಸಾಧ್ಯವಾದಷ್ಟು, ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಿತ ಒಂದು ಭಾಗ ಆದಷ್ಟು ಅದನ್ನ ನಾವು ಉಳಿಸ್ಕೊಳಕ್ಕೆ, ನಡ್ಕೊಳಕ್ಕೆ, ಕಾರ್ಯಕರ್ತ ಮಾಡೋದಕ್ಕೆ ನಾವೆಲ್ಲ ಪಣ ತೊಡಬೇಕು. ನಮ್ಮ ನಾಡನ್ನ, ನಮ್ಮ ದೇಶನ, ನಮ್ಮ ರಾಜ್ಯನ ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕು ಅಂತ ಈ ಒಂದು ಸಮಯದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. 10 ವರ್ಷ ಆಯಿತು ಸ್ಟ್ಯಾಚು ಬಂದಂಗೆ ಕಾಣ್ತದೆ. ಇಲ್ಲಿವರೆಗೂ ಯಾವುದೇ ಒಂಥರ ಕಾರ್ಯಕ್ರಮ ನಡೀತಾ ಇರಲಿಲ್ಲ ಇಲ್ಲಿ. ಆಗಾಗ ಬಂದು ಯಾವತ್ತಿನ ದಿವಸ ಜಯಂತ್ಯೋತ್ಸವ ದಿವಸ ಮಧ್ಯಾಹ್ನ ಬಂದು ಮಂಜುನಾಥ್ ಗೌಡರು ಮತ್ತು ಗ್ಯಾಂಗ್ ಎಲ್ಲ ಸೇರಿಕೊಂಡು ಹುಣ್ಣಾರ ಹಾಕ್ತಾಯಿದ್ರು ಅಷ್ಟೇ. ಹಾಗಾಗಿ ಈ ಸರಿ ಸದ್ದರಲ್ಲಿ ನೆರವೇರಿಸ್ತಿದ್ದಾರೆ. ಆಗಲೇ ಸಾಕಷ್ಟು ಜನ ಕೆಂಪೇಗೌಡರ ಬಗ್ಗೆ ಶ್ರೀನಿವಾಸ್ ಅವ್ರಿಗೆ ಒಂದು ಎರಡು ಮಾತು ಹೇಳಿ ಕೇಳಬೇಕು ಅಂತ. ಮೈ ರಿಕ್ವೆಸ್ಟ್ ಟು ಶ್ರೀನಿವಾಸ್ ಅವರೇ, ಈ 48 ಆ್ಯಂಡ್ 47ನಲ್ಲಿ ಸಾಕಷ್ಟು ಸರ್ಕಾರಿ ಜಾಗಗಳಿದ್ದಾವೆ, ಅದು ನೀವು ಇಟ್ಸ್ ಅವರ್ ಪ್ರಾಪರ್ಟಿ, ನಮ್ಮ ಪ್ರಾಪರ್ಟಿ, ಅದು ಎಷ್ಟು ಮಟ್ಟಿಗೆ ನೀವು ಸೇಫ್ ಮಾಡ್ತೀರೋ ಅಷ್ಟು ಒಳ್ಳೆಯದು ಅಂತ ಭಾಳಷ್ಟು ಜನ ಕಬಡಿಸ್ತಾ ಇದ್ದಾರೆ. ಈಗಿಂದ ಈ 10 ವರ್ಷ ಏನಿದ್ರು ಇದೆ. ನಮ್ಮ ನಾಡ ಪ್ರಭು, ನಮ್ಮ ಬೆಂಗಳೂರು ನಿರ್ಮಾಣ ಮಾಡಿದಂತಹ ಶ್ರೀ ಕೆಂಪೇಗೌಡರವರ 114ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು, ಸಾರಿ 514 ಕಾರ್ಯಕ್ರಮವನ್ನು ಇವತ್ತು ನಮ್ಮ ರಾಜ್ಯಾದ್ಯಂತ ಅದರಲ್ಲೂ ಬೆಂಗಳೂರಿನಲ್ಲಿ ಅತಿ ವಿಜೃಂಭಣೆಯಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲೂ ನಾವು ನನ್ನ ಕ್ಷೇತ್ರವಾದಂಥ ಪುಲಿಕೇಶಿ ನಗರದಲ್ಲಿ ಇವತ್ತು ಅವರ ಒಂದು ಪ್ರತಿಬಿಂಬ ಸ್ಟ್ಯಾಚ್ಯೂಗೆ ನಾವು ಹಾರ ಹಾಕೋದ್ರ ಮೂಲಕ ಅವರ ನಮನಗಳನ್ನು ಮಾಡ್ತಾ, ಅವರ ಆಶೀರ್ವಾದವನ್ನು ಪಡಿತಾ ದೀಪ ಹಚ್ಚೋದ್ರ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಗಣ್ಯರು ಸಹ, ಮುಂದೆ ಗಣ್ಯರು, ಹಿರಿಯ ನಾಯಕರು, ನಮ್ಮ BBMP ಅಧಿಕಾರಿಗಳು, ಶಾಸಕರಾದ ಮೇಲೆನೇ ಮೊದಲನೇ ಸರ್ಕಾರಿ ಕಾರ್ಯಕ್ರಮ ಇದು. ಇದರಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಿ ನನ್ನ ಬೆಂಬಲ ತೋರಿಸಿದ್ದಕ್ಕೆ ಮೊದಲನೇದಾಗಿ ವೇದಿಕೆ ಮೇಲೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ನಮ್ಮ ಕೆಂಪೇಗೌಡರು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದು ಅವರು ಇವತ್ತು ಈ ನಾಡನ್ನು ಬುನಾದಿ ಅಂದರೆ ಪಾಯ, ನಾವೊಂದು ಮನೆ ಕಟ್ಟಬೇಕಂದ್ರೆ ಫೌಂಡೇಶನನ್ನು ತೆಗಿತೀವಿ. ಫೌಂಡೇಶನ್ ಕರೆಕ್ಟಾಗಿ ಬರೀ ಇಂಡಿಯಾ ಅಲ್ಲ, ನೀವು ರಷ್ಯಾ, ಇಂಗ್ಲೆಂಡು, ಅಮೇರಿಕಾದಲ್ಲಿ ಇರ್ತಕ್ಕಂಥ ಯಾವುದೇ ಮೇಜರ್ ಸಿಟಿಗೆ ಹೋಗ್ಬಿಟ್ಟು ಡೆಲ್ಲಿ, ಬಾಂಬೆ, ಮೆಡ್ರಾಸ್ ಅಂದರೆ ಗೊತ್ತಾಗಲ್ಲ ಅವ್ರಿಗೆ, ಬೆಂಗಳೂರು ಅಂದರೆ ಗೊತ್ತಾಗುತ್ತೆ. ಭಾರತ ಅಂದರೂ ಗೊತ್ತಾಗಲ್ಲ, ಇಂಡಿಯಾ ಅಂದರೂ ಗೊತ್ತಾಗಲ್ಲ, ಬೆಂಗಳೂರು ಅಂದರೆ ಅವ್ರಿಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಕಾರಣಕರ್ತರು ಯಾರು, ಇಷ್ಟೆಲ್ಲ ಬೆಳೀಲಿಕ್ಕೆ ಕಾರಣಕರ್ತರು ಯಾರು? ಮೂಲಭೂತವಾಗಿ ಕೆಂಪೇಗೌಡರು ಆಗಿರುವಂಥ ಫೌಂಡೇಶನ್, ಅವರ ಒಂದು ಮುಂದಾಲೋಚನೆ, ದೂರದೃಷ್ಟಿ. ಅವರು ಸಣ್ಣ ನಗರ ಅಂತ ಮಾಡಿದ್ದಿದ್ರೆ ಇಷ್ಟು ಬೆಳೀತಾ ಇರಲಿಲ್ಲ ಬೆಂಗಳೂರು. ಅವತ್ತೇ ಅವ್ರಿಗೆ ದೂರದೃಷ್ಟಿ ಇಟ್ಕೊಂಡು ಬೆಂಗಳೂರನ್ನು ದೊಡ್ಡ ನಗರವಾಗಿ ಬೆಳಿಬೇಕು ಅಂತೇಳಿ 4 ಭಾಗದಲ್ಲಿ ಗೋಡೆ ಕೋಟೆಗಳನ್ನು ಕಟ್ಟಿ
ಬೆಂಗಳೂರಿನಲ್ಲಿ ಕೆರೆ ಕುಂಟೆ ಈಗ ನಾವು ಬೋರ್ವೆಲ್ಲು ವಾಟರ್ ಟ್ಯಾಂಕು ನದಿಗಳು ಬಾಡ್ತೀವಿ ಅವಾಗೆಲ್ಲ ಬೇರೆ ಕೆರೆ ಕುಂಟೆನೇ ನಮಗೆ ಮೂಲ ನೀರು ಕುಡಿಲಿಕ್ಕೆ ಇರ್ಬೋದು ವ್ಯವಸಾಯ ಮಾಡಬೇಕಾದ್ರೆ ಅದನ್ನು ಅವರು ಮಾಡಿದ್ರು ನದಿಗಳಿಗೆ ಕೆರೆಗಳಿಗೆ ಕುಂಟೆಗಳಿಗೆ ಅಣೆಕಟ್ಟನ್ನು ಕಟ್ಟಿದ್ರು ನಗರಗಳಿಗೆ ಕೋಟೆಗಳನ್ನು ಕಟ್ಟಿದ್ರು ರಸ್ತೆಗಳನ್ನು ಮಾಡಿದ್ರು ಹಾಸ್ಪಿಟ್ಲ್ಗಳನ್ನು ಕಟ್ಟಿಸ್ರು ಶಾಲೆಗಳನ್ನು ಕಟ್ಟಿಸ್ರು ಸಮುದಾಯಗಳನ್ನು ಕಟ್ಟಿಸ್ರು ಚೌಲ್ಟ್ರಿಗಳು ಮದುವೆಗಳು ಮಾಡೋಕ್ಕೆ ಛತ್ರಗಳನ್ನು ಕಟ್ಟಿಸ್ರು ಬಿಸ್ನೆಸ್ ಮಾಡಲಿಕ್ಕೆ ಮಾರ್ಕೆಟ್ಗಳನ್ನು ಕಟ್ಸ್ ಮಾಡೋದಕ್ಕೆ ಅವರೇ ನನಗೆ ಸ್ಫೂರ್ತಿ ಅದಕ್ಕೋಸ್ಕರನೇ ನಾನು ನಮ್ಮ ಇಲ್ಲಿ ನಮ್ಮ ಮುಖಂಡರಿಗೆ ಹೇಳಿ ನಾನು ಕೆಂಪೇಗೌಡರವರ ಜಯಂತಿಯನ್ನು ನಮ್ಮ ಕ್ಷೇತ್ರದಲ್ಲೇ ಮಾಡಬೇಕು ಅವ್ರಿಗೆ ಹಾರ ಹಾಕಬೇಕು ಅವರ ಸ್ಫೂರ್ತಿ ಬೇಕು ಅವರ ರಸ್ತೆಗಳು ಚರಂಡಿಗಳು ಡ್ರೈನೇಜ್ಗಳು ಹಾಸ್ಪಿಟ್ಲನ್ನು ಕಟ್ಟಿಸ್ಬೇಕಾಗ್ತದೆ ಈಗ ನಮ್ಮ ಮಾಜಿ ಶಾಸಕರು ಹೇಳಿದ್ರು ಸರ್ಕಾರಿ ಜಾಗದ ಬಗ್ಗೆ ನಾನು ಈಗಾಗಲೇ ಅಧಿಕಾರಿಗಳ ಹತ್ರ ಮಾತಾಡಿದ್ದೀವಿ ಹಣನೂ ಸಹ ಬಿಡುಗಡೆ ಆಗಿದೆ ಇನ್ನೂ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಿ ಆ ಜಾಗದಲ್ಲಿ ಶಾಲೆಯನ್ನು ನಾವು ಉದ್ಘಾಟನೆ ಮಾಡೇ ಮಾಡ್ತೀವಿ ಆ ಶಾಲೆಯನ್ನು ಸರ್ಕಾರಿ ಶಾಲೆಯನ್ನು ಕಟ್ಟೇ ಕಟ್ತೀವಿ ನಾವು ಮಾಡೇ ಮಾಡೋಣ ಈ ಥರ ಯಾವುದೇ ಜಾಗದಲ್ಲಿ ಇದ್ದರೂ ಸಹ ಅದನ್ನು ನಾವು ಉಳಿಸೋಣ ನಾವು ಶಾಲೆ ಹಾಸ್ಪಿಟ್ಲು ಸಾರ್ವಜನಿಕ ಅನುಕೂಲ ಆಗತ್ತ ಕಚೇರಿಗಳನ್ನು ನಾವು ಮಾಡೋಣ ಈ ಕ್ಷೇತ್ರದಲ್ಲಿ